ಒಂದ್ಸಲ ರಾಡ್ ತೋರಿಸಿ ವಿಡಿಯೋ ಅಲ್ಲಿ ರಾಡ್ ನೋಡಿ ಎಷ್ಟು ದಪ್ಪ ಇದೆ ನ್ಯಾಯನಾಕೆ ಚುಚ್ಚಿದ್ದಾರೆ ಇಂಥದನ್ನ ಆಗದ ಹಾಗೆ ನೋಡ್ಕೊಳ್ಳಿ ದಯವಿಟ್ಟು ಸ್ವಲ್ಪ ಅಣ್ಣ ಇದು ಬೆಂಡ ಹೊಡೆದಾಗ್ಬಿಡುತ್ತೆ ಇದು ಹೊಡೆದಾಗುತ್ತೆ ಇದು ಕಟ್ಟಾಗುತ್ತೆ ಕಟ್ಟಾಗುತ್ತೆ ಇದು ಕಟ್ಟಾಗುತ್ತೆ ಇದು ಬೆಂಡ ಐತೆ ಇದು ಬೆಂಡ ಆಗ್ತಿದೆ ಇಲ್ಲಿ ಮಾಡಿದ್ರೆ ಏನು ಯೂಸ್ ಇಲ್ಲ ರಾಡ್ ಉದ್ದ ಮೇಲೆ ಕೆಲಸ ಮನೆ ಜಾಸ್ತಿ ಬೆಂಡ ಆದ್ರೆ ಮುರಿದೋಗುತ್ತೆ ಸುತ್ತಪಕ್ಕ ರೌಂಡ್ ಒಂದು ರೌಂಡ್ ಪೂರ ಓ ಮುರಿ ಬಿಸಿ ಇಲ್ಲ ಬಟ್ ಕಟ್ ಆಗುತ್ತೆ ಅದು ಒಳಗಡೆ ಕ್ರೌರ್ಯ ಇದು ಗೆಳೆಯರೇ ಈ ರೀತಿ ಕ್ರೌರ್ಯನ ಎಸಗಬಾರದು ನಿಮ್ ಮನೆ ಮುಂದೆ ಆದ್ರೆ ಅದಕ್ಕೆ ಹೋರಾಟ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನೋಡಿ ಈ ಭರ್ಜರಿ ಮರ ಯಾರಾದ್ರೂ ಮಾತಾಡ್ರೊ ದೇವರಾಜ್ ಮಾತಾಡು ಈ ರೀತಿ ಮಾಡೋದು ತಪ್ಪಲ್ಲೇನಾ ದೇವರಾಜ ಮಾತಾಡು ಇದು ತುಂಬಾ 250 ವರ್ಷದ ಮರ ಇದು ಯಾರ ತಮ್ಮ ತಮ್ಮ ಅನುಕೂಲಕ್ಕೆ ಬಂದ್ಬಿಟ್ಟು ರಾಡ್ಗಳನ್ನ ಹೊಡೆದ್ಬಿಟ್ರೆ ಮರದ ಭವಿಷ್ಯ ಏನಾಗ್ಬೇಕು 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಮರ ಇದು ಅಷ್ಟು ದೊಡ್ಡ ಮರನ ಮಾನವರ ನೋಡಿ ಮನುಷ್ಯರು ತಮ್ಮ ಅನುಕೂಲಕ್ಕೆ ಅಂತ ಇಲ್ಲಿ ಮಳೆ ಹೊಡೆದು ರಾಡ್ ಹೊಡೆದ್ಬಿಟ್ಟು ಈ ಬಾರ್ ಬೆಂಡಿಂಗ್ ಮಾಡಕ್ಕೆ ಮತ್ತೊಂದಕ್ಕೆಲ್ಲ ರಾಡ್ ಹೊಡೆದು ಈ ತರ ಕಟ್ ಮಾಡೋದ್ರಿಂದ ಮರ ಹಾಳಾಗುತ್ತೆ ಇವತ್ತಿನ ಬೆಂಗಳೂರಲ್ಲಿ ನಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಮರಗಳು ಅದನ್ನ ಇವತ್ತು ನಾವು ಕೊಲ್ತಾ ಇದ್ರೆ ಮುಂದಿನ ಪೀಳಿಗೆಗೆ ನಿಮಗೆ ನಿಮ್ಮ ಮಕ್ಕಳ ಕಾಲಕ್ಕೆ ನಿಮ್ಮ ಮರಿ ಮಕ್ಕಳ ಕಾಲಕ್ಕೆ ಮರಗಳನ್ನ ಉಳಿಸ್ಕೊಳ್ಳಕ್ಕೆ ಅವರ ಒಳ್ಳೆ ಫ್ರೆಶ್ ಆದ ಗಾಳಿ ತಗೊಳ್ಳಕ್ಕೆ ನಿಮ್ಗೆ ಅನಾನುಕೂಲ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಇಂತ ಕ್ರೂರ ಕೆಲಸವನ್ನ ಯಾರು ಮಾಡಬೇಡಿ ಧನ್ಯವಾದ ಇದೇ ರೀತಿ ಇದೇನಿದೆ ಒಳಗಡೆ ಗಾಯ ಆಗಿರುತ್ತೆ ಗಾಯ ಆಗಿ ಪಳಿತಾ ಹೋಗುತ್ತೆ ಪಳಿತಾ ಹೋಗುತ್ತೆ ಇಲ್ಲಿಂದ ಏನು ಬೇರಿಂದ ಪೋಷಕಾಂಶಗಳು ನೀರು ತುಂಬಬೇಕು ಇಲ್ಲಿಂದ ಮೇಲ್ಗಡೆ ಹೋಗೋದಿಲ್ಲ ಅದು ಮೇಲ್ಗಡೆ ಇಷ್ಟು ಬಳಕ ಕೊಡುತ್ತೆ ಅದು ಬಹಳ ವರ್ಷ ಬದುಕಬೇಕಾಗಿರೋ ಮರ 20-30 ವರ್ಷಗಳಲ್ಲಿ ಬೆಂಡ್ ಆಗಿ ಬೇಗ ಹೋಗ್ಬಿಡುತ್ತೆ ನಮಗೆ ಹೆಂಗೆ ಪಿನ್ ನೋಡಿದ್ರೆ ಮಳೆ ಹೊಡೆದ್ರೆ ಅದರಿಂದ ದಯವಿಟ್ಟು ಯಾರು ಸಹ ಪಿನ್ ಆಗ್ಲಿ ಮಳೆ ಆಗ್ಲಿ ರಾಡ್ ಸಹ ಹೊಡಿಬೇಡಿ ಬಾರ್ ಬೆಂಡಿಂಗ್ ಮಾಡ್ಕೊಂಡಿದ್ರೆ ಆ ರೀತಿ ಎಲೆಕ್ಟ್ರಿಕ್ ಬೇರೆ ಏನಾದ್ರೂ ಒಂದು ಸಪರೇಟ್ ಒಂದು ಕಂಬ ಹುಗಿದು ಅದಕ್ಕೆ ತಕ್ಕಂಗೆ ಮಾಡ್ಕೊಂಡು ಬಾರ್ ಬೆಂಡಿಂಗ್ ಮಾಡಿ ಮರನ ಉಳಿಸಿ ಬೆಳೆಸಿ ಧನ್ಯವಾದ ಧನ್ಯವಾದ ಅಹೋರಾತ್ರ ಕರ್ನಾಟಕ ಹೋಗೋದೇ ಇಲ್ಲ ಅಂದ್ರೆ